ಈ ಒಂದು ವಿಡಿಯೋ ಮೋಟೋರೋಲಾ ಒನ್ ಫ್ಯೂಷನ್ ಪ್ಲಸ್ ನ ಅನ್ಬಾಕ್ಸಿಂಗ್ ವಿಡಿಯೋ. 6 GB ರ್ಯಾಮ್, 128 GB ಇಂಟರ್ನಲ್ ಮೆಮೊರಿ ಹೊಂದಿದೆ, ಹಾಗೆ ಎಕ್ಸ್ಪ್ಯಾಂಡಬಲ್, ನೀವು 1 TB ತನಕ ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಇದರ ಸ್ಪೆಸಿಫಿಕೇಶನ್ಗೆ ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಅನ್ಬಾಕ್ಸಿಂಗ್ ಹೇಗಿದೆ ಅಂತ ಮೊಬೈಲ್ ನೋಡೋಣ. ಈಗ ನನಗೆ ಫ್ಲಿಪ್ಕಾರ್ಟ್ ಅಲ್ಲಿ ತೊಗೊಂಡಿದ್ದೀನಿ ಈ ಒಂದು ಮೊಬೈಲ್ನ. ಈಗ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇನ್ವಾಯ್ಸ್ ಕಾಪಿ ಕೊಟ್ಟಿದ್ದಾರೆ, ಇದರಲ್ಲಿ ಗುಡ್ ಪ್ಯಾಕಿಂಗ್ ಅಂತಲೇ ಹೇಳ್ಬೋದು. ಈಗ ಮೊಬೈಲ್ ಓಪನ್ ಮಾಡ್ತಾ ಇದ್ದೀನಿ. ನಾನು ತಗೊಂಡಿರೋದು ಬ್ಲೂ ವೇರಿಯಂಟು, ನಿಮಗೆ ಫ್ಲಿಪ್ಕಾರ್ಟಲ್ಲಿ ವೈಟ್ ವೇರಿಯಂಟ್ ಕೂಡ ನಿಮ್ಗೆ ಸಿಗುತ್ತೆ. ಇನ್ನು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಬೇಕಂದ್ರೆ 64 MP ಐ ರೆಸೊಲ್ಯೂಷನ್ ಫೋಟೋ ಮತ್ತು ನೈಟ್ ವಿಷನ್ ಕ್ಯಾಮ್ರಾ, ಒಟ್ಟು 4 ಕ್ಯಾಮ್ರಾ ಇದಾವೆ ಸ್ನೇಹಿತರೆ. ಓಕೆ, ನಿಮ್ಗೆ ತೋರಿಸಿದಾಗ ಓಪನ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ ಫೀಚರ್ಸ್ ಬಗ್ಗೆ. ಇದೊಂದು ಮೊಬೈಲ್ನ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 730 ಪ್ರೊಸೆಸರ್ ಮೊಬೈಲು, ಹಾಗೆ ಟರ್ಬೋ ಚಾರ್ಜರ್, 18 W ಟರ್ಬೋ ಚಾರ್ಜಿಂಗ್ ಈ ಒಂದು ಬಾಕ್ಸಲ್ಲಿ ಇರುತ್ತೆ, ಅದೇ USB-C ಟೈಪ್ ಕೇಬಲ್ ಕೂಡ ಈ ಒಂದು ಬಾಕ್ಸಲ್ಲಿ ಇರುತ್ತೆ. ಓಕೆ, ಈಗ ಮೊಬೈಲ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವೇರಿಯಂಟ್ ಕೂಡ ಕೊಟ್ಟಿದ್ದಾರೆ, ವೈಟ್ ಕಲರ್ ಮತ್ತು ಬ್ಲೂ ಕಲರ್. ನಾನು ತಗೊಂಡಿರೋ ವೇರಿಯಂಟು ಬ್ಲೂ ಕಲರ್ ಮೊಬೈಲು. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ ಕೊಟ್ಟಿದ್ದಾನೆ, ಮೇಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ ನೋಡಿ. ಇದು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋ ಮೊಬೈಲ್, ಯಾಕಂದ್ರೆ ಹೀಗೆ ಬರ್ತಾರೆ ಆಲ್ಮೋಸ್ಟ್ ಲಾಕ್ಡೌನ್ ಆದಮೇಲೆ ಇಂಡಿಯಾದಲ್ಲೇ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದ್ರಿಂದ ಇದು ಮೇಡ್ ಇನ್ ಇಂಡಿಯಾ ಮೊಬೈಲ್. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೊಂದಿದೆ. ಓಕೆ, ಬ್ಯಾಕ್ ಕೇಸ್ ಕೂಡ ಕೊಟ್ಟಿದ್ದಾನೆ ಈ ಒಂದು ಮೊಬೈಲ್ನಲ್ಲಿ. ನೋಡ್ತಾ ಇರ್ಬೋದು ಪ್ರೊಸೆಸರ್ ಬಗ್ಗೆ ಕೊಟ್ಟಿದ್ದಾನೆ. ಅದೇ ರೀತಿ ಈ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ ಪ್ರಕಾರ ಹೇಳಬೇಕಂದ್ರೆ 210 GB ಅಂತ ಹೇಳಿದ್ದಾನೆ. ಬಟ್ ಓಕೆ, ಡ್ಯೂರಬಿಲಿಟಿ ವೈಸು ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಇನ್ನು ಬ್ಯಾಕ್ ಕೇಸ್ ಕವರ್ ಕ್ವಾಲಿಟಿ ಹೇಗಿದೆ ಅಂತಂದರೆ, ಓಕೆ, ತುಂಬಾ ಚೆನ್ನಾಗಿದೆ. ಕಲರ್ ಮಾತ್ರ ನನಗೆ ಆ್ಯಕ್ಚುಲಿ ನಾನು ನೇರವಾಗಿ ನೋಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಬಟನ್ ಕೂಡ ಕೊಟ್ಟಿದೆ, ತುಂಬ ಚೆನ್ನಾಗಿದೆ, ಸ್ಟಡಿ ಆಗಿದೆ, ತುಂಬಾ ವಾಲ್ಯೂಮ್ ಬಟನ್ ಕ್ವಾಲಿಟಿ ಮತ್ತು ಬಿಲ್ಡ್ ಕ್ವಾಲಿಟಿ ಇದೆಯಲ್ಲ, ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು 4 ಕ್ಯಾಮ್ರಾ ಹೇಳಿದ್ದಾನೆ ಆಲ್ರೆಡಿ, 64 MP ವೈಡ್ ಆ್ಯಂಗಲ್ ಕ್ಯಾಮ್ರಾ, ಅದೇ ರೀತಿ 8 MP ನೈಟ್ ವಿಷನ್ ಕ್ಯಾಮ್ರಾ, 5 MP ಮ್ಯಾಕ್ರೋ ವಿಷನ್ ಕ್ಯಾಮ್ರಾ, ಅದೇ ರೀತಿ ಲಾಸ್ಟಲ್ಲಿ 2 MP ಡೆಪ್ತ್ ಕ್ಯಾಮ್ರಾ ಕೊಟ್ಟಿದ್ದಾನೆ. ಡೆಪ್ತ್ ಕ್ಯಾಮ್ರಾ ಅಂತಂದರೆ ನೀವು ಅಕಸ್ಮಾತ್ ಕಲರ್ನ ಫಿಲ್ಟರ್ ಮಾಡೋಕ್ಕೆ ಈ ಒಂದು ಕ್ಯಾಮ್ರಾ ಯೂಸ್ ಆಗುತ್ತೆ. ಇಷ್ಟು 4 ಕ್ಯಾಮ್ರಾಗಳು ಒಳಗೊಂಡಿದ್ದಾವೆ. ಇಷ್ಟು 4 ಕ್ಯಾಮ್ರಾಗಳಿಂದ ನೀವು ಒಂದು ಒಳ್ಳೆ ಫೋಟೋ ತಗೋಬೋದು. ಈ ಒಂದು ಮಿಡ್ ರೇಂಜ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ ವೇರಿಯಂಟ್ ನಾನು ತಗೊಂಡಿರೋದು 17,499, ಹಾಗಂದರೆ 17,500 ಅಂತಲೇ ಹೇಳ್ಬೋದು. ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಮತ್ತು ಇನ್ನೇನೇನು ಕೊಟ್ಟಿದ್ದೀನಿ ಅಂತ ನೋಡ್ಬೋಣ ಮೊಬೈಲಿಗೆ. ಇರಲಿ, ಬ್ಯಾಕ್ ಕೇಸ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂತಂದರೆ ತುಂಬಾ ಚೆನ್ನಾಗಿದೆ. ಓಕೆ, ನಾರ್ಮಲ್ ಕ್ವಾಲಿಟಿನಿಂದನೇ ಹೇಳ್ಬೋದು. ಇಲ್ಲಿ ನಿಮಗೆ ಲೋಗೋ ಕಾಣಿಸ್ತಿರ್ಬೋದು, ಮೋಟೋರೋಲಾ ಲೋಗೋ ಕೊಟ್ಟಿದ್ದಾನೆ ಇನ್ಬಿಲ್ಟ್ ಆಗಿ. ಕ್ವಾಲಿಟಿ ನೀವು ನಾರ್ಮಲ್ ಯೂಸೇಜ್ ಮಾಡ್ಬೋದು, ಆರಾಮಾಗಿ ಯೂಸೇಜ್ ಮಾಡ್ಬೋದು. ನಿಮಗೆ ಟ್ರಾನ್ಸ್ಪರೆಂಟ್ ಇಷ್ಟ ಇಲ್ಲ ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಕೊಳ್ಳಿ. ಅದೇ ರೀತಿ ಡೆಡಿಕೇಟೆಡ್ ಬಟನ್ಗೆ ಅದಕ್ಕೊಂದು ಸ್ಲಾಟ್ ಕೂಡ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾರ್ಮಲಾಗಿ ನೀವು ಯೂಸ್ ಮಾಡ್ಬೋದು. ಏನಿದೆ, ಈ ಒಂದು ಲೆಟರ್ ಬಾಕ್ಸ್ ಕೊಟ್ಟಿದ್ದಾನೆ, ಸಿಮ್ ಟು ಎಜೆಕ್ಟರ್ ಕೊಟ್ಟಿದ್ದಾನೆ, ಇನ್ನು ಸಿಮ್ ಟು ಎಜೆಕ್ಟರ್ ಕೊಟ್ಟಿದ್ದಾನೆ. ಅದೇ ರೀತಿ ಟರ್ಬೋ ಚಾರ್ಜಿಂಗ್ ಕೊಟ್ಟಿದ್ದಾನೆ. ಟರ್ಬೋ ಚಾರ್ಜಿಂಗ್ ಆಲ್ರೆಡಿ ಹೇಳಿದಾಗೆ 18 W ಟರ್ಬೋ ಚಾರ್ಜರ್ ಇದು, ಅದೇ USB-C ಟೈಪ್ ಕೇಬಲ್ ಕೊಟ್ಟಿದ್ದಾನೆ. ಇಷ್ಟು ಮೊಬೈಲಲ್ಲಿ ಬಂದಿರೋ ಅಕ್ಸೆಸರೀಸು. ನಿಮಗೆ 6 ತಿಂಗಳು ವ್ಯಾರಂಟಿ ಕೊಟ್ಟಿರ್ತಾನೆ, ಮೊಬೈಲ್ಗೆ 1 ಇಯರ್ ವ್ಯಾರಂಟಿ ಕೊಟ್ಟಿರ್ತಾನೆ. ಈ ಒಂದು ಮೊಬೈಲ್ನ ತೊಗೊಂಡಾಗ ಒಳಗಡೆ ಈ ಮೊಬೈಲಲ್ಲಿ ನಿಮಗೆ ಇಯರ್ಫೋನ್ ಬಂದಿರಲ್ಲ, ನೀವೇಗೆ ತೊಗೋಬೇಕು. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಅದಕ್ಕೋಸ್ಕರ ಬ್ಯಾಕ್ ಕೇಸ್ ಕೊಟ್ಟಿದ್ದೀನಿ. ಕೆಲವೊಬ್ಬರಿಗೆ ಇಯರ್ಫೋನ್ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಯರ್ಫೋನ್ ಕ್ವಾಲಿಟಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅದು ನೀವಾಗಿ ತೊಗೋಬೇಕಾಗುತ್ತೆ, ಫ್ಲಿಪ್ಕಾರ್ಟ್ ಅದು ಅಮೆಝಾನ್ ಯಾವ್ದು ಬೇಕಂತಂತ. ನಾರ್ಮಲಾಗಿ ನೀವು ಬ್ಲೂಟೂತ್ ಇಯರ್ಫೋನ್ಗಿಂತ ವೈಡ್ ಇಯರ್ಫೋನ್ನ ಚೂಸ್ ಮಾಡಿ ಸ್ನೇಹಿತರೆ, ಯಾಕಂದರೆ ಕ್ವಾಲಿಟಿ ವೈಸ್ ವೈಡ್ ಇಯರ್ಫೋನು ತುಂಬ ಚೆನ್ನಾಗಿರುತ್ತೆ. ಮೊಬೈಲ್ನ ಆನ್ ಮಾಡಿರ್ತೀನಿ. ಓಕೆ, ಈ ಒಂದು ರ್ಯಾಪನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಬಟನ್ಸ್ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಓಕೆ, ನಾನು ಈಗ ಆನ್ ಮಾಡ್ತಾ ಇದ್ದೀನಿ. ಈ ಒಂದು ವಿಂಡೋ ತೋರಿಸ್ತೇನೆ ನಿಮಗೆ. ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಟ್ಕೊಂಡು ಹೋಗಿ ಸಿಮ್ ಇನ್ಸರ್ಟ್ ಮಾಡಬೇಕು. ಸಿಮ್ ಇನ್ಸರ್ಟ್ ಮಾಡಿಲ್ಲ, ಸಿಮ್ ಇನ್ಸರ್ಟ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ತೊಗೊಳುತ್ತೆ. ಎಲ್ಲ ಸೆಟಪ್ ಆದಮೇಲೆ ನಿಮಗೆ ಮೊಬೈಲ್ ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಈಗ ನಾನು ಸಿಮ್ ಟು ಎಜೆಕ್ಟ್ರಿಂದ ಸಿಮ್ ಹಾಕ್ತೇನೆ ಸ್ನೇಹಿತರೆ. ಈಗ ನಾರ್ಮಲಾಗಿ ಹೇಳಿದಾಗ ನಾನು ಹೈಬ್ರಿಡ್ ಸಿಮ್ ಕೊಟ್ಟಿದ್ದಾರೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ಓಪನ್ ಮಾಡಿದಾಗ ನಿಮ್ಮ ಹತ್ರ ಏನಾದ್ರು ಮೈಕ್ರೋ ಸಿಮ್ ಇದ್ದರೆ ನೀವು ನ್ಯಾನೋ ಸಿಮ್ನ ತೊಗೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ 2 ಅಂದರೆ ಹೈಬ್ರಿಡ್ ಸಿಮ್ ಅಂದರೆ ಹೈಬ್ರಿಡ್ ಸ್ಲಾಟ್ ಅಂದರೆ ಸ್ನೇಹಿತರೆ, ನೀವು ಎರಡು ಸಿಮ್ನ ಅಟ್ ಎ ಟೈಮ್ ಹಾಕ್ಬೋದು. ಆಗ ಎರಡು ಸಿಮ್ ಹಾಕಿದಾಗ ನಿಮಗೆ ಮೆಮೊರಿ ಕಾರ್ಡ್ ಹಾಕೋಕ್ಕಾಗಲ್ಲ. ನೀವೇನಾದ್ರು ಒಂದು ಸಿಮ್ ಅಥವಾ ಒಂದು ಮೆಮೊರಿ ಕಾರ್ಡ್ ಹಾಕ್ಬೋದು. ಇನ್ಬಿಲ್ಟಲ್ಲೇ 128 GB ಇರೋದ್ರಿಂದ ನಿಮಗೆ ಬೇಕಾಗಲ್ಲ ಅನಿಸುತ್ತೆ. ನಿಮ್ಗೆ ಅಕಸ್ಮಾತ್ ಬೇಕಂದರೆ ಇದು 1 TB ತನಕ ಎಷ್ಟೊಂದು ಮೆಮೊರಿ ಇದೆ, ಆರಾಮಾಗಿ ನಿಮಗೆ ಯೂಸ್ ಮಾಡ್ಬೋದು. ಓಕೆ, ನಾನು ಸಿಮ್ ಹಾಕ್ತಾ ಇದ್ದೀನಿ.
ಸುಮಾರು ಕಲ್ಯಾಣ ಮಾಡಿದ್ವಿ. ಇದನ್ನ ಇನಿಷಿಯಲಿ ಈ ಒಂದು ಸೆಟಪ್ ಬರುತ್ತೆ. ನೀವೇನು ಮಾಡ್ತೀರಿ ಅಂದರೆ ಯೂಸ್ ಮೊಬೈಲ್ ನೆಟ್ವರ್ಕ್ ಕೊಡಿ, ನಿಮ್ಮ ಹತ್ರ ವೈಫೈ ಇದ್ರೆ ವೈಫೈ ಕೊಡ್ಕೊಡಿ. ಓಕೆ ಕಂಟಿನ್ಯೂ. ಓಕೆ ಸ್ಕಿಪ್ ಕೊಡ್ತಾ ಇದ್ದೀನಿ ನಾನು, ಯಾಕಂದರೆ ನೆಟ್ವರ್ಕ್ ತಕ್ಷಣ ಕನೆಕ್ಟ್ ಆಗಿಲ್ಲ. ಓಕೆ ಮೋರ್ ಮೋರ್, ಈ ಒಂದು ಪಾಸ್ವರ್ಡ್ ಸೆಟ್ ಇದೆ. ಇನಿಷಿಯಲಾಗಿ ನಿಮಗೆ ಪಾಸ್ವರ್ಡ್ ಅಥವಾ ಫಿಂಗರ್ ಪ್ರಿಂಟ್ ಕೇಳುತ್ತೆ. ನಾನು ಒಂದು ಪಾಸ್ವರ್ಡ್ ಕೊಡ್ಕೊತಾ ಇದ್ದೀನಿ. ನಾನು ಲಾಕ್ ಕೊಟ್ಕೊಂಡೆ, ಲಾಕ್ ಕೊಟ್ಟಾದ್ಮೇಲೆ ನಾನು ನೆಕ್ಸ್ಟ್ ಕೊಡ್ತೀನಿ. ಮತ್ತೆ ನಿಮಗೆ ರೀಸೆಟ್ ಇನ್ನೊಂದು ಸತಿ ಪಿನ್ ಕೇಳುತ್ತೆ, ಯಾವ್ದು ಕೊಟ್ಟಿದ್ರೆ ಒಂದು ಪಿನ್ನ ಕೊಡಿ. ನೆಕ್ಸ್ಟ್ ಆದಮೇಲೆ ನಿಮಗೆ ಫಿಂಗರ್ ಪ್ರಿಂಟ್ ಕೇಳ್ತಿದೆ ಸೆಟಪ್ ಮಾಡ್ಕೊಳ್ಳೋಕೆ. ಓಕೆ ಸೆಟಪ್ ಕೊಡ್ತಾ ಇದ್ದೀನಿ ನಾನು. ಹಿಂದ್ಗಡೆ ಬ್ಯಾಕ್ ಪ್ರಿಂಟ್ ಇದೆಯಲ್ಲ, ಫಿಂಗರ್ ಪ್ರಿಂಟ್ ಹಿಂದ್ಗಡೆ ಇದೆ, ಫಿಂಗರ್ ಪ್ರಿಂಟ್ ಎಲ್ಲ ನೀವು ಸೆಟಪ್ ಮಾಡ್ಕೊಳ್ಳಿ. ನಾನು ಎರಡು ಫಿಂಗರ್ ಕೂಡ ಕೊಡ್ತಾ ಇದ್ದೀನಿ ಒಂದೇ ಇದಕ್ಕೆ, ಯಾಕಂದರೆ ನಾರ್ಮಲ್ ಆಗಿ ಯೂಸೇಜ್ ಮಾಡೋದು. ಈಗ ನಾನು ಒಂದೇ ಸಾಕು, ಅದರಿಂದ ಡನ್ ಅಂತ ಕೊಡ್ತಾ ಇದ್ದೀನಿ. ಈಗ ಕೆಲವೊಂದು ಅಗ್ರಿ ಮಾಡೋಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳ್ತಿದೆ, ಅಕ್ಸೆಪ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಮೇಲ್ ನನಗೆ ಈಗ ಕೊಡೋಕೆ ಹೋಗಲ್ಲ, ಮೋರ್ ಅಂತ ಕೊಡ್ತೀನಿ. ನಿಮ್ದೊಂದು ಇಮೇಲ್ ಅಕಸ್ಮಾತ್ ಕೇಳಿದ್ರೆ ನಿಮ್ದೊಂದು ಇಮೇಲ್ನ ಕೊಟ್ಕೊಳ್ಳಿ ಸ್ನೇಹಿತರೆ. ಇದಾದಮೇಲೆ ನಿಮಗೆ ನಿಮ್ಮ ಒಂದು ಜಿಮೇಲ್ನ ಕೊಟ್ಟಾದ್ಮೇಲೆ, ನಿಮ್ಮೊಂದು ಇಮೇಲ್ ಅಡ್ರೆಸ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಂತ ಕೇಳುತ್ತೆ ಲೊಕೇಶನ್ ವೈದು ಅಸೆಸ್ ಕೊಡಿ. ಅಲೋ ಓನ್ಲಿ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕೂಡ ಅಲೋ ಆಲ್ ಟೈಮ್ ಅಂತ ಕೊಡೋಕೆ ಹೋಗ್ಬೇಡಿ. ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ಗೆ ನಾನೊಂದು ಸಜೆಸ್ಟ್ ಮಾಡೋದಂದರೆ, ಪ್ರತಿಯೊಂದು ಸತಿ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಪಾಪ್ಅಪ್ಗಳು ಬಂದಾಗ ಅಲೋ ಓನ್ಲಿ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕೊಡಿ. ಯಾಕಂದರೆ ಇದು ಸೆಕ್ಯೂರಿಟಿ ಪರ್ಪಸ್ ತುಂಬಾ ಯೂಸ್ ಆಗುತ್ತೆ. ನಿಮ್ಮೊಂದು ಸ್ಕ್ರೀನ್ ನ್ಯಾವಿಗೇಷನ್ ಕೇಳ್ತಿದೆ. ಓಕೆ ನಾನು ನೆಕ್ಸ್ಟ್ ಟೆಸ್ಟ್ ಅಂತ ಕೊಡ್ತೀನಿ ನಿಮ್ಗೆ ರೀಸೆಂಟ್ ಬಟನು. ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಹೋಮ್ ನೀವು ಡೈರೆಕ್ಟಾಗಿ ಹೀಗಂದರೆ ಹೋಮ್ ಅಂತ, ನೀವು ಒಂದು ಮಧ್ಯದಿಂದ ಮೇಲ್ಗಡೆ ಇದ್ರೆ ಹೋಮ್ ಅಂತ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ರೀಸೆಂಟ್ ಆ್ಯಪ್ನ ನೀವು ಇಲ್ಲೇ ಕಾಲ್ ಮಾಡ್ಕೋಬೋದು ಅಂತ ಇಲ್ಲಿ ತೋರಿಸ್ತಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹ್ಯಾಂಡಲ್ಲಿ ನೀವು ರೀಸೆಂಟ್ ಆ್ಯಪು ಇಲ್ಲೇ ನೀವು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಬ್ಯಾಕು ಲೆಫ್ಟ್ ಮತ್ತು ರೈಟ್ ಹ್ಯಾಂಡಿಂದ ಬ್ಯಾಕ್ ಹೊಡೆದ್ರೆ ಅದು ಬ್ಯಾಕ್ ಆಗುತ್ತೆ. ಇಲ್ಲೇ ನಾನು ಇನಿಷಿಯಲ್ ವೆಬ್ ಪೇಜಲ್ಲಿ ಸೆಟಪ್ ಮಾಡ್ಕೋತಾ ಇದ್ದೀನಿ. ಓಕೆ ಗೋ ಟು ಸೆಟ್ಟಿಂಗ್. ನನಗೆ ಅಕಸ್ಮಾತ್ ಗೆಸ್ಚರ್ ನ್ಯಾವಿಗೇಷನ್ ಬಗ್ಗೆ ಕೇಳ್ತಿದೆ, ಮುಂದೆ ಅದು ಕೂಡ ಹೇಳ್ತೀನಿ ನಿಮಗೆ. ಇಲ್ಲೇ ನಾನು ಸೆಟಪ್ ಮಾಡ್ಕೊತಿದ್ದೀನಿ. ನಾವು ಏನೋ ಇಲ್ಲಿ ಬೇಕಂದರೆ ಗೆಸ್ಟ್ ಸ್ಟಾರ್ಟೆಡ್ ಅಂತ ಕೊಡ್ತಾಯಿದ್ದೀನಿ. ನನಗೆ ತ್ರೀ ಬಟನ್, ನಿಮ್ಮ ನಾರ್ಮಲ್ ವಿಂಡೋ ನೀವೇನಾದ್ರೂ ನಿಮ್ಗೆ ಈ ಒಂದು ಬಟನ್ ನ್ಯಾವಿಗೇಷನ್ ಇಷ್ಟ ಆಗಲಿಲ್ಲ ಅಂತಂದರೆ ಇನಿಷಿಯಲ್ ಸೆಟಪ್ ಎಲ್ಲ ಇರುತ್ತೆ, ಬೇಕಾದ್ರೆ ಈ ರೀತಿ ನಾರ್ಮಲ್ ಆಗಿ ಬೇಕಾದ್ರೆ ಮಾಡ್ಕೋಬೋದು. ನನಗೆ ಬೇಕಾಗಿಲ್ಲ ಯಾಕಂದರೆ ನನಗೆ ಬೆಸ್ಟ್ ಅಂತಂದರೆ ತ್ರೀ ಬಟನ್ ನ್ಯಾವಿಗೇಷನ್ ಬೆಸ್ಟ್ ಆಗಿದೆ. ನಿಮಗೆ ಸೆನ್ಸಿಟಿವಿಟಿ ಅಕಸ್ಮಾತ್ ನಿಮಗೆ ನಿಮಗೆ ಟಚ್ ಸ್ಕ್ರೀನ್ ಸೆನ್ಸಿಟಿವಿಟಿ ಜಾಸ್ತಿ ಬೇಕಂದರೆ ಈ ಒಂದು ಆಪ್ಷನ್ ಕೊಟ್ಕೋದು, ಲೋ ಕೊಟ್ಕೋಬೋದು, ಅಥವಾ ಬೇಗನೆ ಆಗಬೇಕಂತಂದರೆ ಹೈ ಕೊಟ್ಕೊಳ್ಳಿ. ಟಚ್ ಮಾಡಿದ ತಕ್ಷಣ ಬೇಗನೆ ವರ್ಕಿಂಗ್ ಆಗೋಕೆ ಈ ಒಂದು ಬ್ಯಾಕ್ ಸೆನ್ಸಿಟಿವಿಟಿ ಹೆಲ್ಪ್ ಆಗುತ್ತೆ. ನಾನು ಮೀಡಿಯಂ ಕೊಡ್ಕೋತೀನಿ, ಯಾಕಂದರೆ ಹೈ ಕೊಟ್ಕೊಂಡ್ರೆ ಮೊಬೈಲ್ ಬ್ಯಾಟ್ರಿ ಬೇಕಾದ್ರೆ ಡ್ರೈನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಮೀಡಿಯಂ ಚೂಸ್ ಮಾಡ್ತೀನಿ. ಓಕೆ ಅಂತ ಕೊಡ್ತಾ ಇದ್ದೀನಿ. ಓಕೆ ಎಲ್ಲ ಸೆಟ್ ಆಯಿತು, ನಾನು ಬ್ಯಾಕ್ ಬಂದೆ. ಈ ಒಂದು ಮೈಂಡ್ ಫೀಚರ್ಸ್ ಬಗ್ಗೆ, ಮೋಟೋ ಆ್ಯಕ್ಷನ್ಸ್ ಬಗ್ಗೆ ಇನಿಷಿಯಲ್ ಹೇಳ್ಬಿಡ್ತೀನಿ ನಾನು. ನಾರ್ಮಲ್ ಆಗಿ ನೀವು ನೋಡಿ ಮೈಂಡ್ ಫೀಚರ್ಸ್ ವೆಲ್ಕಮ್ ಮೋಟೋ ಅಂತ. ಈ ಒಂದು ಮೋಟೋ ಬಗ್ಗೆ ನನಗೆ ತುಂಬಾ ಇಷ್ಟವಾದ ಫೀಚರ್ಸ್ ಅಂದರೆ ಮೋಟೋ ಗೆಸ್ಚರ್ಸ್ಗಳು. ಓಕೆ ಈ ಒಂದು ಪರ್ಸನಲೈಸೇಷನ್ ಆಪ್ಷನ್ ಕೊಟ್ಟಿದ್ದಾನೆ. ನೀವು ಬೇಕಾದ್ರೆ ಈ ಒಂದು ಸ್ಟೈಲ್ ಐಕಾನ್ ಇದೆ, ಈ ಸ್ಟೈಲಲ್ಲಿ ಬೇಕಾದ್ರೆ ನೀವು ಓಕೆ ಗೆಸ್ಟ್ ಸ್ಟಾರ್ಟೆಡು ಐಕಾನ್ಸ್ ಪ್ಯಾಕ್ ಕೂಡ ಚೇಂಜ್ ಮಾಡ್ಕೋ. ನೀವು ಕಾಣಿಸ್ತಿದ್ದೀರಿ ಈ ಒಂದು ಐಕಾನ್ ಪ್ಯಾಕ್ ಕೂಡ ಚೇಂಜ್ ಮಾಡ್ಕೋಬೋದು, ಫಾಂಟ್ ಕೂಡ ಚೇಂಜ್ ಮಾಡ್ಕೋಬೋದು. ಈ ಒಂದು ಇದರಲ್ಲಿ ನೀವು ಯಾವ್ದು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಅಥವಾ ಹ್ಯಾಡ್ ಥೀಮ್ ಕೊಡ್ಬೋದು. ನಿಮಗೆ ಯಾವ ರೀತಿ ಬೇಕು ಫಾಂಟು, ಈ ಫಾಂಟ್ ಸ್ಟೈಲ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ಡಿಫಾಲ್ಟ್ ಆಗೋಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ಕಸ್ಟಮೈಸೇಷನಿಂದ ನಿಮ್ಗೆ ಲೇಔಟ್ ಬೇಕಾ, ಲೇಔಟಲ್ಲಿ ಕೂಡ ಚೇಂಜ್ ಮಾಡ್ಕೋಬೋದು. ಈಗ ವಾಲ್ಪೇಪರ್, ಈ ಒಂದು ವಾಲ್ಪೇಪರ್ ಇದೆ, ಈ ಒಂದು ವಾಲ್ಪೇಪರ್ ನಿಮಗೆ ಬೇಕಾದರೆ ನೀವು ಫೋಟೋ ತಗೊಂಡಿದ್ರೆ ಫೋಟೋದಿಂದ ಬೇಕಾದ್ರೆ ಬೇಕಾದ್ರೆ ಹಾಕ್ಬೋದು. ಈಗ ಹೊಸ ಮೊಬೈಲ್ ಅಂತಲೇ ಇದು ಯಾವುದಲ್ಲೂ ಇಲ್ಲ, ಏನು ಕೂಡ ಇಲ್ಲ ಈ ಒಂದು ಮೊಬೈಲಲ್ಲಿ. ಈಗ ನಾನು ಇನಿಷಿಯಲಿ ಅದೊಂದೇ ಇರಲಿ ಅಂತ, ನಾನು ಡಿಫಾಲ್ಟ್ ಹೇಗೆ ಬಂದಿದೆ ಅದೇ ಇರಲಿ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಓಕೆ ನಾನು ಸ್ಟೈಲಲ್ಲಿ, ಸ್ಟೈಲ್ಗೆ ಬಂದಾಗ ನಿಮ್ಮ ಕಸ್ಟಮೈಸೇಷನ್ ಮಾಡ್ಕೋಬೋದು. ನನ್ನ ಥೀಮ್ಸ್ ಹೇಗೆ ಚೇಂಜ್ ಮಾಡ್ತೀನಿ. ಓಕೆ ನಾನು ಇದೊಂದು ಡಿಫಾಲ್ಟೇ ಇರಲಿ. ನನಗೆ ಕಲರ್ ಯಾವ್ದು ಬೇಕಾ, ನೀವು ಈ ನೋಟಿಫಿಕೇಶನ್ ಕಲರ್ ಬ್ಲೂ ಇದೆಯಲ್ಲ, ಬೇಕಾದ್ರೆ ನಾವು ಕೂಡ ಚೇಂಜ್ ಮಾಡ್ಕೋಬೋದು. ನಾನು ಆಲ್ವೇಸ್ ಚೂಸ್ ಮಾಡೋದು ಗ್ರೀನ್, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡಿ ಸ್ನೇಹಿತರೆ. ಓಕೆ ನೆಕ್ಸ್ಟು, ನಿಮ್ಗೆ ಐಕಾನ್ ಪ್ಯಾಕು ರೌಂಡ್ ಬೇಕೋ ಅಥವಾ ನಿಮ್ಮ ಚೇಂಜ್ ಮಾಡಿದಾಗ ಇಲ್ಲೊಂದು ಚೇಂಜ್ ಆಗುತ್ತೆ, ನನಗೆ ಸರ್ಕಲ್ ಇರಲಿ, ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಈಗ ನಾನು ಇದು ಚೇಂಜ್ ಮಾಡಿದ ತಕ್ಷಣ ಈ ರೀತಿ ಲೇಔಟ್ ಆಯಿತು. ನಿಮಗೆ 4:5 ಹಂಗಂದರೆ ನಿಮ್ಮ ಅಪ್ಲಿಕೇಶನ್ ಮೆನು 4:5, ಈಗ ನಿಮಗೆ 4:5 ತೋರಿಸ್ತಿದೆಯಲ್ಲ. ನಿಮಗೆ ಯಾವ ರೀತಿ ಬೇಕು ಅದನ್ನು ಮಾಡ್ಕೋಬೋದು ನೀವು ಕಸ್ಟಮೈಸೇಷನಿಂದ. ಲೇಔಟು ನನಗೆ ನಾರ್ಮಲ್ ಆಗಿ 5:5 ಇರಲಿ, ಬೆಸ್ಟ್ ಬೆಟರ್ ಅನ್ಬೋದು. ಥೀಮ್ ಒನ್ನು ನೀವು ಬೇಕಾದ್ರೆ ನೀವು ಹೆಸರು ಕೂಡ ಕೊಟ್ಕೋಬೋದು, ಕಸ್ಟಮೈಸೇಷನ್ ಮಾಡ್ಕೋಬೋದು. ನಾರ್ಮಲ್ ಆಗಿ ಥೀಮ್ ಒನ್ ಅಂತ ನಾನು ಕೊಡ್ತೀನಿ. ಓಕೆ ಮೈ ಸ್ಟೈಲ್ ಅಂತ ಕೊಡ್ತಾ ಇದ್ದೀನಿ.
ಒಂದು ಸ್ಟೈಲ್ ಸೆಲೆಕ್ಟ್ ಆಯಿತು, ಅಪ್ಲೈ ಕೊಡ್ತಾ ಇದ್ದೀನಿ. ಅಪ್ಲೈ ಕೊಟ್ಟಾಗ ನೋಡ್ಬೋದು ಈಗ ಸರ್ಕಲ್ ಇದ್ದಿದ್ದು ಹೇಗೆ ಚೇಂಜ್ ಆಯಿತು ಕಸ್ಟಮೈಸೇಷನ್ ಮುಖಾಂತರ. ಈ ಒಂದು ವಾಲ್ ಪೇಪರ್ ಆಲ್ರೆಡಿ ಇಲ್ದಾಗೆ ಇನ್ಬಿಲ್ಟ್ ಆಗಿ ನಿಮ್ಗೆ ಬಂದಿರುತ್ತೆ. ನಾನು ಡಿಫಾಲ್ಟ್ ಆಗಿ ಎಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಫೋಟೋಸ್ ಬೇಕಂದ್ರೆ ಈಸಿಯಾಗಿ ನಿಮ್ಮ ಫೋಟೋಸ್ ಕೂಡ ಹಾಕಬಹುದು. ಈ ಒಂದು ಮೊಬೈಲಲ್ಲಿ ಈಗ ಯಾವುದೇ ರೀತಿ ಫೋಟೋಸ್ ಇಲ್ಲ, ಯಾಕಂದರೆ ಹೊಸ ಮೊಬೈಲ್ ಅಲ್ಲ. ಅದಕ್ಕೋಸ್ಕರ ಲೇಔಟ್ ಬಗ್ಗೆ ಹೇಳಬೇಕಂದ್ರೆ ನಾನು ಆಲ್ರೆಡಿ ಹೇಳಿದಾಗ ಅದರಲ್ಲೂ ಕೂಡ ನಿಮಗೆ ಕಸ್ಟಮೈಸೇಷನ್ ಮಾಡ್ಬೇಕಾದ್ರೆ ಬಂತು. ನೀವು ಅಪ್ಲೈ ಬೇಕಾದ್ರೆ ಕೊಟ್ಕೋಬೋದು 4:4, 5:5, ಹಂಗಂದ್ರೆ ರೋಸ್ ಅಂದರೆ 4:4 ಅಂದರೆ ರೋಸ್ ಅಂತ ಅಂತ. ಇಲ್ಲಿದೆಯಾ ಇದು ಇದು ರೋಸ್ ಅಂತ, ಈ ಕಡೆ ಬಂದರೆ ಇದು ಕಾಲಮ್ಸ್ ಅಂತ ಸ್ನೇಹಿತರೆ. ಆ ರೀತಿ ನಿಮಗೆ 4:4, 5:5 ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಇನ್ನು ಮೋಟೋ ಬೆಸ್ಟ್ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಮೋಟೋ ಆ್ಯಕ್ಷನ್ಸ್ ಈಗ ನೋಡ್ತಿರ್ಬೋದು ನೀವು. ಈಗ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಲ್ಲ, ಈ ಒಂದು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ರೆ ಈಗ ನಾನು ನೀವು ನೋಡ್ತಾ ಇರ್ಬೋದು. ಈಗ ನೋಡಿ, ಈಗ ಜಸ್ಟ್ ನಾನು ಇದು ಶೇಕ್ ಮಾಡಿದ್ರೆ, ಈಗ ಮೊಬೈಲ್ನ ನಾನು ಹೀಗೆ ಶೇಕ್ ಮಾಡಿದ್ರೆ ಟಾರ್ಚ್ ಲೈಟು ಆನ್ ಆಗುತ್ತೆ ತಕ್ಷಣ. ಅದೇ ರೀತಿ ಟಾರ್ಚ್ ಲೈನ್ ಮತ್ತೊಂದ್ಸಲ ಇದು ಮಾಡಿದ್ರೆ ಆಫ್ ಆಗುತ್ತೆ. ಈ ಒಂದು ಬೆಸ್ಟ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಕ್ವಿಕ್ ಕ್ಯಾಪ್ಚರ್ ಅಂತ ಕಾಣಿಸ್ತಿದೆ, ಕ್ವಿಕ್ ಕ್ಯಾಪ್ಚರ್ ಅಂತ ಕಾಣಿಸ್ತಿದ್ದಿಲ್ಲ ನೋಡಿ. ಈ ಕ್ವಿಕ್ ಕ್ಯಾಪ್ಚರಲ್ಲಿ ಏನಂತಂದ್ರೆ ಈಗ ನಾನು ನೋಡ್ಬೋದು, ಈಗ ಬ್ಯಾಕ್ ಫ್ಲ್ಯಾಮ್ರ ಹಿಂಗೆ ಫ್ಲಿಪ್ ಮಾಡಿದ್ರೆ, ಅಲ್ಲ ಒಂದು ಫ್ಲಿಪ್ ಮಾಡಿದ್ರೆ ಈ ಒಂದು ನಿಮಗೆ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಸತಿ ಫ್ಲಿಪ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಬ್ಯಾಕಲ್ಲಿ ಇದರಲ್ಲೇ ಬೇಕಾದ್ರೆ ರೊಟೇಟ್ ಮಾಡ್ಕೊಂಡು ಬೇಕಾದ್ರೆ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾನ ನಾವು ಆನ್ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ಈಗ ನೋಡಿದ್ರೆ ಈಗ ಫ್ರಂಟ್ ಕ್ಯಾಮ್ರಾ ಕಾಣಿಸ್ತಿದೆ, ಈಗ ಬ್ಯಾಕ್ ಕ್ಯಾಮ್ರಾ ಕಾಣಿಸ್ತಿದೆ. ಈ ರೀತಿ ನಾವು ರೊಟೇಷನ್ನಲ್ಲೇ ಬೇಕಾದ್ರೆ ನೀವು ಫ್ರಂಟ್ ಮತ್ತು ಬ್ಯಾಕ್ ರ್ಯಾಮನ್ನು ಆಪ್ರೇಟ್ ಮಾಡ್ಬೋದು. ಓಕೆ, ಈ 3 ಫಿಂಗರ್ ಪ್ರಿಂಟ್ ಆಲ್ರೆಡಿ ಗೊತ್ತಿದೆ. ಸ್ಕ್ರೀನ್ ಶಾಟ್ ಬೇಕಾದ್ರೆ ನೀವೇನಂದ್ರೆ ಜಸ್ಟ್ ಇದು ಹಾಕೊಂಡ್ರೆ ಸ್ಕ್ರೀನ್ ಶಾಟು ಇದಾಗುತ್ತೆ. ಇದು ಸ್ಕ್ರೀನ್ ಶಾಟ್ ವೈಸ್ ಕೊಟ್ಟಿದ್ದೀನಿ, ಇದನ್ನು ಆನ್ ಮಾಡ್ಕೋತೀನಿ. ಈಗ ಯಾವುದಾದ್ರು ಒಂದು ಕಾಲ್ ಬರ್ತಿದ್ದಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಹೋಲ್ಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಈಗ ಆನ್ ಮಾಡಿದೆ, ಈ ಟ್ರೈ ಔಟ್ ಕೊಡ್ತಾ ಇದ್ದೀನಿ. ಈ ರಿಂಗ್ ಆಗ್ತಿದೆ, ನಾನೇನಾದ್ರು ಈಗ ಲಿಂಗ್ ಆದಾಗ ಜಸ್ಟ್ ನಾ ಪಿಕಪ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಈಗ ಒಂದು ರಿಂಗ್ ಆಗುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಯಾವುದೋ ಒಂದು ಕಾಲ್ ಬಂದಾಗ ನೀವು ಇದ್ದಿದ್ರೆ ಈಗ ವೈಬ್ರೇಷನ್ ಆಗ್ತಿರೋದು, ಜಸ್ಟ್ ನನ್ನ ಕೈಯಲ್ಲಿ ಹೋಲ್ಡ್ ಮಾಡಿ ಹಿಂಗಿದ್ರೆ ವಾಯ್ಸು ಮ್ಯೂಟ್ ಆಯಿತು. ಇದೊಂದು ಬೆಸ್ಟ್ ಫ್ಯೂಚರ್ಸ್ ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲ್ನಲ್ಲಿ. ಓಕೆ, ನೆಕ್ಸ್ಟ್ ಇದು ನನಗೆ ತುಂಬಾ ಇಷ್ಟವಾದ ಫೀಚರ್ಸ್ ಅಂದರೆ ಫ್ಲಿಪ್ ಡಿ ಆ್ಯಂಡ್ ಫ್ಲಿಪ್ ಫಾರ್ ಡಿ ಆ್ಯಂಡ್ ಅಂತ, ಡು ನಾಟ್ ಡಿಸ್ಟರ್ಬ್ ಅಂತ ಸ್ನೇಹಿತರೆ. ಈ ಒಂದು ಆನ್ ಮಾಡಿದ್ರೆ ನಿಮ್ಗೆ ಒಂದು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಫ್ಲಾಟ್ ಸರ್ಫೇಸ್ ಅಲ್ಲಿ ಶೋ ಮಿ ಹೇಗಂದ್ರೆ, ಈ ಒಂದು ಫ್ಲಾಟ್ ಸರ್ಫೇಸ್ ಅಲ್ಲಿ ನಾನು ಇದ್ರೆ ನಿಮಗೆ ಯಾವುದೇ ಒಂದು ಈ ಒಂದು ಫ್ಲಾಟ್ ಸರ್ಫೇಸ್ ನಾನು ಇಟ್ಟಿದ್ದೇನೆ ಅಂದ್ರೆ ಒಂದು ಕಾಲ್ ಬಂದಾಗ ಯಾವುದೇ ರೀತಿ ನಿಮಗೆ ಫ್ಲಾಟ್ ಸರ್ಫೇಸ್ ಅಲ್ಲಿ ಈಗಿದೆಯಲ್ಲ ಈ ಒಂದು ಮೊಬೈಲ್ನ ಈ ಒಂದು ಆಪ್ಷನ್ಸ್ ಹೇಗೆ ಯೂಸ್ ಮಾಡೋದಂದ್ರೆ, ನೀವು ಒಂದು ಮೊಬೈಲ್ ಕಾಲ್ ಅಕಸ್ಮಾತ್ ಯಾರು ನಿಮಗೆ ಡಿಸ್ಟರ್ಬ್ ಮಾಡ್ಬೋದು ಅಂದರೆ ಜಸ್ಟ್ ಫ್ಲಾಟ್ ಆಗಿ ಹಿಂಗೆ ಇಟ್ಕೊಡಿ, ಮಗುಚಿ ಇಟ್ಕೊಡಿ. ನಿಮಗೆ ಯಾವುದೇ ಒಂದು ಕಾಲ್ ಬಂದು ಕಾಲ್ ಬರ್ತಾನೆ ಇರುತ್ತೆ, ಬಟ್ ಏನಂದ್ರೆ ನಿಮಗೆ ಯಾವುದೇ ಒಂದು ವಾಯ್ಸ್ ಕೂಡ ಕೇಳಲ್ಲ. ನಿಮ್ಗೆ ಯಾರೋ ಕಾಲ್ ಮಾಡೋದು, ಈ ಒಂದು ಬೆಸ್ಟ್ ಫೀಚರ್ಸ್ ಅಂತ ಬರೋದು, ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಈ ಒಂದು ಆಪ್ಷನ್ಸಿಂದ. ಓಕೆ, ಇದೊಂದು ಬೆಸ್ಟ್ ಆಪ್ಷನ್ನು. ಮತ್ತು ನಿಮಗೆ ಏನಾದ್ರು ಲಾಂಗ್ ಸ್ಕ್ರೀನ್ಶಾಟ್ ಬೇಕಂದರೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಜಸ್ಟ್ ಏನೇ ಕಸ್ಟಮೈಸೇಷನ್ ಮಾಡ್ಕೋಬೋದು, ಮಧ್ಯದಲ್ಲಿ ಏನೋ ಬರೆದಿದ್ರೆ ಅಥವಾ ಇದ್ದರೆ ಈ ಒಂದು ಆಪ್ಷನ್ ಯೂಸ್ ಮಾಡ್ಕೋದು ಸ್ಕ್ರೀನ್ ಟೂಲಿಂದ. ಇನ್ನು ವೀಡಿಯೋ ಕಂಟ್ರೋಲ್, ಇನ್ನು ಈ ಒಂದು ಆಪ್ಷನ್ ನನಗೆ ಜಾಕಿಂಗ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರು ಜಾಕರ್ಸ್ ಆಗಿದ್ರೆ ಈ ಒಂದು ಆಪ್ಷನ್ಸಿಂದ ಕೈಯಲ್ಲೇ ಇಟ್ಕೊಂಡು ಓಡ್ತಿರ್ತೀರಾ. ಈ ಒಂದು ಕೈಯಲ್ಲಿ ಇಟ್ಕೊಂಡು ಓಡಬೇಕಾದ್ರೆ ಈ ವಾಲ್ಯೂಮ್ ಬಟನ್ಸ್ ಇದೆಯಲ್ಲ, ಈ ವಾಲ್ಯೂಮ್ ಬಟನ್ಸಲ್ಲಿ ಲಾಂಗ್ ಪ್ರೆಸ್ ಆಗ ಮುಕ್ಕಿದ್ರೆ ನೆಕ್ಸ್ಟ್ ಸಾಂಗ್ ಪ್ಲೇ ಆಗುತ್ತೆ. ಬ್ಯಾಕ್ ವಿತೌಟ್ ಟಚ್ ಇಲ್ದನ್ ನೀವು ಒಂದು ಅಕಸ್ಮಾತ್ ಲಾಕ್ ಆಗಿದೆ ಅಂತ ತಿಳ್ಕೊಳ್ಳಿ. ಈ ಒಂದು ಲಾಂಗ್ ಪ್ರೆಸ್ನಲ್ಲ ಈ ಒಂದು ವಾಲ್ಯೂಮ್ ಬಟನ್ ಅಪ್ನ ರಾಂಗ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಆಗುತ್ತೆ. ಅದೇ ರೀತಿ ಡೌನ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ ಬರುತ್ತೆ ಈ ಒಂದು ಆಪ್ಷನ್ಸಿಂದ. ಓಕೆ, ಈ ಒಂದು ಮೋಟೋ ಆ್ಯಕ್ಷನ್ ಬೆಸ್ಟ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಇನ್ನು ಕ್ವಿಕ್ ಕ್ಯಾಪ್ಚರ್ ನಾನು ಆಲ್ರೆಡಿ ಹೇಳಿದೆ, ಈ ಒಂದು ಕಸ್ಟಮೈಸೇಷನ್ ಹೇಳಿದೆ, ಈ ಒಂದು ಬೆಸ್ಟ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ಮೊಬೈಲ್ ಬಗ್ಗೆ ತಿಳ್ಕೊಬೋಣ. ಇನ್ನು ಸೆಟ್ಟಿಂಗ್ಸಲ್ಲಿ ಏನೇನು ಕೊಟ್ಟಿದ್ದಾನೆ, ಮೋಟೋ ಫೋನ್ಸ್ ಅಂತ ಅದರ ಡಿವೈಸ್ ಬಗ್ಗೆ ಕೊಟ್ಟಿದ್ದಾನೆ ನಿಮಗೆ. ಮೋಟೋರೊಲಾ 1 ಫೀಚರ್ ಪ್ಲಸ್ಸು, ಒಂದೇ ಸಿಮ್ ಹಾಕಿರೋದು. ಈ ರೀತಿ ನಿಮಗೆ ಪ್ರೊಸೆಸರ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಹೇಳಿದ್ದಾನೆ. ಇನ್ನು ನಾರ್ಮಲಾಗಿ ಬೇಸಿಕ್ ಇದು ನಿಮಗೆ ಏನಂದರೆ ಡಿಸ್ಪ್ಲೇಲಲ್ಲಿ ಅಡಾಪ್ಟಿವ್ ನಿಮ್ಗೇನಾದ್ರು ಈ ಸೆಟ್ಟಿಂಗ್ಸ್ ಬಂದಾಗ ಸೆಟ್ಟಿಂಗ್ಸ್ ಬಂದು ನಿಮ್ಗೆ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಸೆಟ್ಟಿಂಗ್ಸ್ ಬನ್ನಿ. ಸೆಟ್ಟಿಂಗ್ಸ್ಗೆ ಬಂದು ಇನ್ನು ಡಿಸ್ಪ್ಲೇಗೆ ಹೋದಾಗ ನೀವು ಅಡಾಪ್ಟಿವ್ ಬ್ರೈಟ್ನೆಸ್ ಅಂತಿದ್ದಿಲ್ಲ, ಇದು ನೀವನ್ನ ಆನ್ ಮಾಡಿಕೊಂಡು ಆಟೋಮೆಟಿಕ್ ಆಗಿ ನೀವು ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹೊರಗಡೆ ಹೋದಾಗ ಆಟೋಮೆಟಿಕ್ ಎಷ್ಟು ಬೇಕೋ ಆಟೋಮೆಟಿಕ್ ಅಡ್ಜಸ್ಟ್ ಇಲ್ಲೇ ನಿಮ್ಗೆ ಕಾಣಿಸ್ತಿರ್ಬೋದು. ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡ್ಬೇಕಾದ್ರೆ ನೈಟ್ ಅಂದರೆ ರಾತ್ರಿ ಆದ ತಕ್ಷಣ ಆಟೋಮೆಟಿಕ್ ಆ ಒಂದು ಬ್ರೈಟ್ನೆಸ್ನ ಅಡ್ಜಸ್ಟೆಬಿಲಿಟಿ ಒಂದು ಫ್ಯೂಚರ್ಸು ಈ ಒಂದು ಮೊಬೈಲಲ್ಲಿ ಕೊಟ್ಟಿದ್ದಾನೆ. ನಾವು ವಾಲ್ಪೇಪರ್ ಅಲ್ಲೂ ಕೂಡ ಸೆಟ್ ಮಾಡ್ಕೋಬೋದು. ಅಡ್ವಾನ್ಸಲ್ಲಿ ನಿಮಗೆ ಡಾಕ್ ಥೀಮ್ ಬೇಕಂದರೆ ನೀವು ನಾನು ಫಸ್ಟ್ ಮೊದಲನೇ ಏನು ಹೇಳಬೇಕಂದ್ರೆ ಈ ಒಂದು ಡಾಕ್ ಥೀಮ್ನ ನೀವು ಆನ್ ಮಾಡಿಕೊಂಡ್ರೆ ಈ ಒಂದು ಡಾಕ್ ಥೀಮಿಂದ ಚಾರ್ಜ್ ಬೇಗ ನಿಮ್ಗೆ ಖಾಲಿ ಆಗಲ್ಲ. ಈ ಒಂದು ಆಪ್ಷನ್ ಯಾವಾಗಲೂ ಆನ್ ಇಟ್ಕೊಳ್ಳಿ. ನಾನು ಚೂಸ್
ನಾನು ಚೂಸ್ ಮಾಡೋದು ಯಾವಾಗಲೂ ಡಾಕ್ತಿಮಿ, ಯಾಕಂದರೆ ಬ್ಯಾಟ್ರಿ ಬೇಗ ಖಾಲಿ ಆಗಲ್ಲ. ಮೊದಲದಾಗಿ ನಿಮಗೆ 5000 mAh ಅಂತದ್ದು ಹ್ಯೂಜ್ ಬ್ಯಾಟ್ರಿ ಅಂತಲೇ ಹೇಳ್ಬೋದು, ನಿಮಗೆ ಮಿನಿಮಮ್ ಆಗಿ 2 ಡೇಸ್ ಬರುತ್ತೆ. ಈ ಒಂದು ಆಪ್ಷನ್ನ ಆನ್ ಮಾಡಿದಾಗ ಮಿನಿಮಮ್ 2.5 ಡೇಸ್ ಬರ್ಬೋದು, ನಿಮ್ಮ ನೆಟ್ ನಾರ್ಮಲ್ ಯೂಸೇಜ್ ಬಂದು 2 ಡೇಸ್ ಆರ್ 2 ಡೇಸ್ ಆರಾಮಾಗಿ ಬರುತ್ತೆ ನಿಮಗೆ. ಈ ಒಂದು ಆಪ್ಷನ್ಸಿಂದ ಆಟೋ ರೊಟೇಷನ್ ಆಪ್ಷನ್ ಬೇಕಾದ್ರೆ ಕೊಟ್ಕೊಳ್ಳಿ. ಈ ಒಂದು ಮೈನ್ ಮೈನ್ ಫೀಚರ್ಸ್ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಮೊಬೈಲ್ನಲ್ಲಿ. ಇನ್ನು ಸ್ಟೋರೇಜ್ ಬಗ್ಗೆ ನಾನು ಹೇಳಿದ್ನಲ್ಲ, 128 GB ಇನ್ಬಿಲ್ಟ್ ಆಗಿ ನಮ್ಗೆ ಆಲ್ರೆಡಿ 13.34 GB ಯೂಸೇಜ್ ಆಗಿದೆ, 10% ಯೂಸೇಜ್ ಆಗಿದೆ, ಮಿಕ್ಕಿದ್ದು ಉಳ್ಕೊಂಡಿದೆ ಅಂತಂತ. ಇನ್ನು ಸೆಕ್ಯೂರಿಟಿಗೆ ಬಂದರೆ ನೀವು ಬೇಕಾದ್ರೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ನ ಬೇಕಾದ್ರೆ ಆನ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಆನ್ ಮಾಡಿದ್ದೀನಿ. ಸ್ಪಾಟ್ ಲಾಕಲ್ಲಿ ನೀವು ಬೇಕಾದ್ರೆ ಈ ಒಂದು ಸ್ಮಾರ್ಟ್ ಲಾಕ್ನ ಆನ್ ಮಾಡಿದಾಗ ನಿಮಗೆ ಇಲ್ಲಿ ಆನ್ ಬೋರ್ಡ್ ಡಿಟೆಕ್ಷನ್, ನಿಮಗೆ ಇಲ್ಲಿ ಫೇಸ್ ಅನ್ಲಾಕ್ ಇನ್ನೂ ಕೊಟ್ಟಿಲ್ಲ. ನೆಕ್ಸ್ಟ್ ಒಂದು ಅಪ್ಡೇಟಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಕೊಡ್ಬೋದು. ಬರೀ ಆನ್ ಬೋರ್ಡ್ ಡಿಟೆಕ್ಷನ್ ಅಂದರೆ ನೀವು ಮಿಸ್ ಆಗಿ ಏನಾರು ಕೆಲವೊಂದು ಸರ್ತಿ ನೀವು ಲಾಕ್ ಮಾಡಿದ್ರು ಕೂಡ ಏನಾಗುತ್ತೆ ಅಂದರೆ ಮೊಬೈಲ್ ತಕ್ಷಣ ಅನ್ಲಾಕ್ ಆಗ್ತಿರುತ್ತೆ, ಯಾಕಂದರೆ ಆನ್ ಬೋರ್ಡ್ ಡಿಟೆಕ್ಷನ್ ಆನ್ ಮಾಡಿರ್ತೀರ. ದಯವಿಟ್ಟು ಅದನ್ನು ಆಫ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಒಂದು ಮೊಬೈಲ್ ಲಾಕ್ ಆಗಿದ್ರು ಕೂಡ ಯಾರೋ ಒಬ್ಬ ಎತ್ಕೊಂಡ್ರು ಕೂಡ ಅದು ಅನ್ಲಾಕ್ ಆಟೋಮೆಟಿಕ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಆಫ್ ಅಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇದೊಂದು ಬೆಸ್ಟ್. ಕೆಲವು ಸರಿ ತಲೆ ಕೆಟ್ಟೋಗುತ್ತೆ, ಮೊಬೈಲೇ ಸರಿ ಇಲ್ಲ ಅನ್ಕೋತೀರ ನೀವು, ಅದಕ್ಕೋಸ್ಕರ ಹೇಳ್ತಾರೆ ಈ ಒಂದು ಆಪ್ಷನ್ ಆಫ್ ಅಲ್ಲಿ ಇಟ್ಕೊಳ್ಳಿ. ತಕ್ಷಣ ಒಂದು ಮೊಬೈಲ್ ತಗೊಂಡ ತಕ್ಷಣ ಈ ಒಂದು ಸ್ಮಾರ್ಟ್ ನಾಕ್ನ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ನೀವು ಅಕಸ್ಮಾತ್ ಲಾಕ್ ಆಗಿದ್ರು ಕೂಡ ಸುಮ್ಮನೆ ಎತ್ಕೊಂಡಾಗ ಆನ್ ಆಗೋ ಅನ್ಲಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಆಫ್ ಮಾಡ್ಕೊಂಡ್ರೆ ಆ ಒಂದು ಮಿಸ್ಆ್ಯಂಬಿಗ್ಯುಟಿ ಆಗೋದು ತಪ್ಪುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಆ ಸ್ಮಾರ್ಟ್ ಲಾಕಲ್ಲಿ ಆಲ್ಮೋಸ್ಟ್ ಮೋಟರೋಲ ಮೊಬೈಲೇ ಫೇಸ್ ಅನ್ಲಾಕ್ ಕೊಟ್ಟಿದ್ದೇನೆ, ಈ ಒಂದು ಮೊಬೈಲಲ್ಲಿ ಕೊಟ್ಟಿಲ್ಲ. ಈಗ ನೆಕ್ಸ್ಟ್ ಒಂದು ಫ್ಯೂಚರ್ ಅಪ್ಡೇಟಲ್ಲಿ ನಿಮಗೆ ಫೇಸ್ ಅನ್ಲಾಕ್ ಕೂಡ ಕೊಡ್ಬೋದು. ನಿಮಗೇನೋ ರೇಟಿಂಗ್ ಕೊಡಬೇಕಂದ್ರೆ, ಫೀಡ್ಬ್ಯಾಕ್ ಕೊಡಬೇಕಂದ್ರೆ ಮೋಟರೋಲಾದವರು ಸಜೆಷನ್ ಪೇಜ್ ಕೂಡ ಓಪನ್ ಮಾಡಿದ್ದಾರೆ, ಬೇಕಾದ್ರೆ ನೀವು ರೇಟಿಂಗ್ ಕೊಡ್ಕೋಬೋದು, ಸ್ಯಾಟಿಸ್ಫೈಡ್ ವೆರಿ ಸ್ಯಾಟಿಸ್ಫೈಡ್ ಅಂತಂತ. ನಾನೇನು ಕೊಡೋಕೆ ಹೋಗ್ತಿಲ್ಲ. ಇಷ್ಟು ಮೈನ್ ಫೀಚರ್ಸ್ಗಳು ಸ್ನೇಹಿತರೆ, ಈ ಒಂದು ಮೈನ್ ಫೀಚರ್ಸ್ನಿಂದ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಅದೇ ರೀತಿ ನೀವು ಹಾಗೆ ಸೆಟ್ಟಿಂಗ್ಸಲ್ಲಿ ನೀವು ಪ್ರೈವಸಿ ಬಂದಾಗ ಸ್ನೇಹಿತರೆ, ನೀವು ಪಾಸ್ವರ್ಡ್ ಎನಿ ಟೈಮ್ ಅಕಸ್ಮಾತ್ ನೀವು ಪಕ್ಕದಲ್ಲಿ ಯಾರು ಇದ್ದರೆ ಆ ಪಾಸ್ವರ್ಡು ಕಾಣಿಸ್ತಾನೆ ಇರುತ್ತೆ, ಅದನ್ನ ಕಾಣಿಸ್ತಾ ಇರೋ ಮಾಡ್ಕೋಬೋದು, ಆಫ್ ಮಾಡ್ಕೋ. ಇದೊಂದು ಬೆಸ್ಟ್ ಫೀಚರ್ಸ್ ಅಂತ ಹೇಳೋದು ಪ್ರೈವಸಿಯಲ್ಲಿ. ನೀವು ಪಕ್ಕದಲ್ಲಿ ಯಾರ್ದಾರು ಒಬ್ಬರು ಪಾಸ್ವರ್ಡ್ ಹೊಡಿತಿದ್ದೆ ಅನ್ನೋದು ಪಕ್ಕ ನೋಡ್ಕೊಬೋದು, ಕಾಣಿಸ್ತಿರುತ್ತೆ. ಅದಕ್ಕೋಸ್ಕರ ಇದೊಂದು ಆಫ್ನ ಮಾಡ್ಕೋಬಿಟ್ರೆ ನೀವು ಟೈಪ್ ಮಾಡ್ಬೇಕಾದ್ರೆ ಅವ್ರಿಗೆ ಏನು ಪಾಸ್ವರ್ಡ್ ಹೊಡಿತದೆ ಅಂತ ಗೊತ್ತಾಗಲ್ಲ. ಓಕೆ, ನೆಕ್ಸ್ಟ್ ಒಂದು ಮೈನ್ ಫೀಚರ್ಸ್ ಅಂದರೆ ಡಿಜಿಟಲ್ ವೆಲ್ ಬೀಯಿಂಗ್ ಅಂತಂತ. ನೀವು ಎಷ್ಟು ಯೂಸ್ ಆ್ಯಕ್ಚುಲಿ ಈಗ ತೊಗೊಂಬಂದಿರೋ ಮೊಬೈಲ್ನಿಂದ, ನಿಮಗೆ ಡಾಟಾ ಏನೂ ತೋರಿಸ್ತಿಲ್ಲ. ಆಲ್ರೆಡಿ ನೋಡಿದ್ರಲ್ಲ, ನಾನು ಸೆಟ್ಟಿಂಗ್ಸ್ಗಳಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಮೋಟರೋಲಾ ಆ್ಯಕ್ಷನ್ಸಲ್ಲಿ ಜಾಸ್ತಿ ಸ್ಪೆಂಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಫೇಸ್ಬುಕ್ಕು ಅಡಿಕ್ಷನ್ ಆಗಿದ್ದರೆ ಎಷ್ಟೆಷ್ಟು ಯೂಸೇಜ್ ಮಾಡಿದ್ರೆ ಅಂತ ತೋರಿಸುತ್ತೆ. ಆ ಒಂದು ಯೂಸೇಜ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇದೊಂದು ಡಿಜಿಟಲ್ ವೆಲ್ ಬೀಯಿಂಗ್ ಮತ್ತು ಪೇರೆಂಟ್ ಕಂಟ್ರೋಲು ತುಂಬಾ ಯೂಸ್ ಆಗುತ್ತೆ ಈ ಒಂದು ಮೆನುವಿಂದ. ಇಷ್ಟು ಮೈನ್ ಫೀಚರ್ಸ್ಗಳನ್ನ ನಾನು ಹೇಳಿದ್ದೀನಿ ಸ್ನೇಹಿತರೆ, ಯಾವ್ದಾದ್ರು ಮಿಸ್ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕೂಡ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ, ನನ್ನ ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅನ್ಕೋತೀನಿ. ಮೈನ್ ಮೈನ್ ಫೀಚರ್ಸ್ನ ನಾನು ಹೇಳಿದ್ದೀನಿ ಅಷ್ಟೇ ಈ ಒಂದು ಮೊಬೈಲ್ನ.